ಜೈನ್ ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಸ್ಕೆಲ್ಟನ್ ಸಿಸ್ಟಮ್ ಬಗ್ಗೆ ನೋಡ್ತಾ ಬಂದಿವಮೆನ್ ಸ್ಕೆಲ್ಟನ್ ಸಿಸ್ಟಮ್ ಗಳಲ್ಲಿ ಒಂದು ಪಾರ್ಟ್ ನೋಡ್ತಾ ಬಂದಿದ್ದೆವು ಯಾವುದಪ್ಪ ಅಂದ್ರೆ ಅಪೆಂಡಿಕ್ಯುಲರ್ ಸ್ಕೆಲ್ಟನ್ ಸಿಸ್ಟಮ್ ಗಳ ಬಗ್ಗೆ ನೋಡ್ತಾ ಬಂದಿದ್ದೆವು ಆ ಅಪೆಂಡಿಕ್ಯುಲರ್ ಸ್ಕೆಲ್ಟನ್ ಸಿಸ್ಟಮ್ ಗಳಲ್ಲಿ ಫಸ್ಟ್ ಯಾವುದಪ್ಪ ಆರ್ಮ್ ಹ್ಯಾಂಡ್ ಆಮೇಲೆ ಲೆಗ್ ಫುಟ್ಟು ಅದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಬಂದಿದ್ದೆವು ಪೆಲ್ವಿಕ್ ಗ್ರೇಡ್ ಅಲ್ಲ ಆಮೇಲೆ ಕರಿತಾ ಬರ್ತಾ ಇದಕ್ಕೆ ಶೋಲ್ಡರ್ ಗ್ರೇಡ್ ಅಂತೂ ಕರಿತಾ ಬಂದಿದ್ದಕ್ಕೆ ಹಾಗಾದ್ರೆ ಟೋಟಲ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನೂರ ಇಪ್ಪತ್ತಾರು ಬೋನ್ಸ್ಗಳಲ್ಲಿ ಅಲ್ಲಿ ಒಟ್ಟು ಎರಡು ನೂರ ಆರು ಬೋನ್ಸ್ಗಳಲ್ಲಿ ನೂರ ಇಪ್ಪತ್ತಾರು ಬೋನ್ಗಳು ಅಲ್ಲಿ ಅಪೆಂಡಿಕ್ಯುಲರ್ ಗಳಲ್ಲಿ ಬರ್ತಕ್ಕಂಥದ್ದು ಲಾಸ್ಟ್ ಪ್ಲಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ದೆ ಅದಕ್ಕೆ ಹಾಗೆ ಅದಕ್ಕೆ ಹಿಂದಿನ ವಿಡಿಯೋಗಳಲ್ಲಿ ನೋಡಬಹುದು ಈಗ ನೆಕ್ಸ್ಟ್ ಮುಂದಿನ ಪಾರ್ಟ್ ಆಕ್ಸಿಯಲ್ ಸ್ಕೆಲ್ಟನ್ ಸಿಸ್ಟಮ್ ಅಂತ ನೋಡ್ತಾ ಬರ್ತೀವಿ ಹಾಗಾದ್ರೆ ಆಕ್ಸಿಯಲ್ ಸ್ಕೆಲ್ಟನ್ ಸಿಸ್ಟಮ್ ಅಂತ ಬಂದಾಗ ಅದರೊಳಗಡೆ ಕರಿತಾ ಬರ್ತೀವಿ ಟೋಟಲ್ ಎಂಬತ್ತು ಬೋನ್ಸ್ತಕ್ಕಂಥದ್ದು ಹಾಗಾದ್ರೆ ಆ ಎಂಬತ್ತು ಬೋನ್ಸ್ಗಳು ಎಲ್ಲಿ ಒಂದ ಅನ್ನೋದನ್ನ ನೆಕ್ಸ್ಟ್ ಜನ ನೋಡ್ತಾ ಬರೋಣಕ್ಕೆ ಸರಿ ನೆಕ್ಸ್ಟ್ ಇಲ್ಲಿ ಕರಿತಾ ಬರ್ತಿದ ಯಾವ್ದಪ್ಪ ಅಂತಂದ್ರ ನೆಕ್ಸ್ಟ್ ಈ ಅಕ್ಸಿಯಲ್ ಸ್ಕೆಲ್ಟನ್ ಸಿಸ್ಟಮ್ ಅಂತ ಬಂದಾಗ ಇಲ್ಲಿ ಟೋಟಲ್ ಬೋನ್ಸ್ ಗಳ ಸಂಖ್ಯೆ ಬಂದ್ರೆ ಇಲ್ಲಿ ಎಷ್ಟು ಆಗ್ತಾ ಬರುತ್ತಪ್ಪ ಅಂದ್ರೆ ಈ ಟೋಟಲ್ ಇಲ್ಲಿ ಎಂಬತ್ತು ಬೋನ್ಸ್ಗಳು ಇದಕ್ಕೆ ಹಾಗಾದ್ರೆ ಈ ಎಂಬತ್ತು ಬೋನ್ಸ್ಗಳು ಯಾವ್ಯಾವ ಜಾಗದಾಗ ಅದಾವ ಅಂತ ನೋಡ್ತಾ ಬರೋದಾದ್ರೆ ಫಸ್ಟ್ ಸ್ಕಲ್ ಅದಾವ ಆಮೇಲೆ ಟೆಸ್ಟ್ ಚೆಸ್ಟ್ ಬರ್ತೈತಿ ವರ್ಟಿಬ್ರಲ್ ಕಾಲಮ್ ಅಂತ ಬರ್ತದ ಅಷ್ಟುಗಳಲ್ಲಿ ಇದು ಏನಪ್ಪ ಅಂದ್ರೆ ಟೋಟಲ್ ಎಂಬತ್ತು ಬೋನ್ಸ್ ಗಳು ಲಾಸ್ಟ್ ಕ್ಲಾಸ್ ಅಲ್ಲಿ ನೂರ ಇಪ್ಪತ್ತಾರೆ ನಾವು ನೆನ್ಪಿಟ್ಕೊಂಡು ಎಂಬತ್ ನೆನ್ಪಿಟ್ಕೊಂಡು ಯಾವ್ದು ಕಷ್ಟ ನೋಡ್ತಾ ಬರೋಣ ಸರಿ ಪಾರ್ಟ್ ಒನ್ ವಿಡಿಯೋಗಳಲ್ಲಿ ನೂರ ಇಪ್ಪತ್ತಾರು ನೋಡ್ತಾ ಬಂದೇ ಈಗ ಪಾರ್ಟ್ ಟು ವಿಡಿಯೋಗಳಲ್ಲಿ ಯಾವ್ದಪ್ಪ ಅಂದ್ರೆ ಟೋಟಲ್ ಎಂಬತ್ತು ಮೂಳೆಗಳು ಯಾವ ಜಗದಲ್ಲಿ ನೋಡ್ತಾ ಬರೋಣ ಫಸ್ಟ್ ಅದಕ್ಕೆ ಕರಿತ ಬರ್ತೇವೆ ಎಕ್ಸಿಲ್ ಸ್ಕೆಲ್ಟಾನ್ ಸಿಸ್ಟಮ್ ಹಾಗಾದ್ರೆ ಎಕ್ಸಿಲ್ ಸ್ಕೆಲ್ಟನ್ ಸಿಸ್ಟಮ್ ಅಂತ ಬಂದಾಗ ಫಸ್ಟ್ ಇದ್ರೊಳಗಡೆ ನೋಡ್ತಾ ಬರೋಣ ಯಾವ್ದಪ್ಪ ಅಂದ್ರೆ ಸ್ಕಲ್ ಅಂತ ಬರ್ತದ ಆ ಸ್ಕಲ್ ಬಗ್ಗೆ ನೋಡ್ತಾ ಬರೋಣ ಅದಕ್ಕೆ ಈ ಸ್ಕಲ್ ಅಪ್ಪ ಅಂದ್ರೆ ಕರಿತಾ ಬರ್ತೀವಿ ಈ ಈ ಭಾಗ ಕತ್ತಲ್ಲಿ ಈ ಭಾಗ ಕರಿತಾ ಬರ್ತದಕ್ಕೆ ಟೋಟಲ್ ಸ್ಕಲ್ ಅಂತ ಕರಿತೀವಿ ಈ ಸ್ಕಲ್ ಅಲ್ಲಿ ಟೋಟಲ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆರಡು ಬೋನ್ಸ್ ಗಳು ಬಂದೆವು ಸ್ಕಲ್ಗಳಲ್ಲಿ ಟೋಟಲ್ ಈ ಬುರುಡೆ ತಲೆ ಬಿರುಡೆ ಕರಿತೀವಿ ಗೊತ್ತಾ ಇದು ಬರ್ತದೆ ತಲೆ ಇದೆಲ್ಲ ತಲೆ ಬುರುಡೆ ಮತ್ತು ಫೇಸ್ ತಲೆ ಬುರುಡೆ ಮತ್ತು ಫೇಸ್ ಅಲ್ಲಿ ಟೋಟಲ್ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತೆರಡು ಬೋನ್ಸ್ಗಳು ಇದನ್ನು ಎರಡು ಭಾಗದಾಗ ನೋಡ್ತಾ ಬರ್ತೀವಿ ಎರಡು ಭಾಗ ಯಾವುದು ಹಾಗಾದ್ರೆ ಒಂದು ಕರಿತಾ ಬರ್ತೀವಿ ಕ್ರೈನಿಕಲ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ಈ ಕ್ರೈನಿಕಲ್ ಅಂತ ಬಂದಾಗ ಟೋಟಲ್ ಇವು ಎಂಟು ಬೋನ್ಸ್ ಎಂಟು ಪ್ಲಸ್ ಅದ್ರ ಜೊತೆಗೆ ಫೇಸಿಯಲ್ ಬೋನ್ಸ್ ಅಂತ ಬರ್ತಾವ ಮುಖದ ಮುಖದ ಮೇಲೆ ಹೊಂದಿರತಕ್ಕಂಥದ್ದು ಇದು ಫೇಸಿಯಲ್ ಕ್ರೈನಿಕಲ್ ಹಾಗಾದ್ರೆ ಫೇಸಿಯಲ್ ಹದಿನಾಲ್ಕು ಬರ್ತದ ಕ್ರೆನಿಕಲ್ ಎಷ್ಟಪ್ಪ ಅಂದ್ರೆ ಎಂಟು ಬರ್ತದೆ ಹದಿನಾಲ್ಕು ಪ್ಲಸ್ ಎಂಟು ಅದನ್ನು ಒಟ್ಟಾರೆಯಾಗಿ ಕರಿತಾ ಬರ್ತೀವಿ ಸ್ಕಲ್ ಅಂತ ಕರಿತಾ ಬರ್ತೀವಿ ಎಕ್ಸೆಲ್ ಸ್ಕೆಲ್ಟನ್ ಸಿಸ್ಟಮ್ ಗಳಲ್ಲಿ ಫಸ್ಟ್ ಬರ್ದಿ ಅದು ಸ್ಕಲ್ ಆ ಸ್ಕಲ್ ಅಂತ ಬಂದಾಗ ಕರಿತಾ ಬರ್ತೀವಿ ಟೋಟಲ್ ಎಷ್ಟು ಬೋನ್ಸ್ ಆಗ್ತಾ ಬರ್ತಪ್ಪ ಅಂದ್ರೆ ಇಪ್ಪತ್ತೆರಡು ಬೋನ್ಸ್ ಆಗ್ತಾ ಬರ್ತವೆ ಇದಕ್ಕೆ ಅದರಲ್ಲಿ ಕ್ರೆನಿಕಲ್ ಎಂಟು ಮತ್ತು ಫೇಸಿಯಲ್ ಹದಿನಾಲ್ಕು ಎಂಟು ಪ್ಲಸ್ ಹದಿನಾಲ್ಕು ಟೋಟಲ್ ಎಷ್ಟ ಐತೆ ಇಪ್ಪತ್ತ ಎರಡು ಆಗ್ತಾ ಬಂತದಕ್ಕೆ ಸರಿ ಅದಾದ್ಮೇಲೆ ನೆಕ್ಸ್ಟ್ ನೋಡ್ತಾ ಬರೋಣ ಇದಕ್ಕೆ ಇದ್ರಾಗ ನೆಕ್ಸ್ಟ್ ಇನ್ನೊಂದು ಬರ್ತೈತೆ ಇದಕ್ಕೆ ಎಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಯಾವ್ದಪ್ಪ ಅಂದ್ರೆ ಇಲ್ಲಿ ಹಯಾಡ್ ಬೋನ್ ಅಂತ ಕರಿತಾ ಬರ್ತ ಇದಕ್ಕೆ ಸೊ ಹೈಯಾಡ್ ಬೋನ್ ಅಪ್ಪ ಅಂತ ಬಂದ್ರೆ ಇಲ್ಲಿ ಟೋಟಲ್ ಇದಕ್ಕೆ ಕರಿತಾ ಬರ್ತದೆ ಈ ಗಂಟಲ್ ಭಾಗನಲ್ಲಿ ಒಂದಿರ್ತದ ಇದು ಬೋನ್ ಸಿಸ್ಟಪ ಅಂದ್ರೆ ಇದು ಸೊ ಇಲ್ಲಿ ಏನ್ ಕಾಣಿಸತಲ್ರ ಇದಕ್ಕೆ ಈ ಬೋನ್ ಕಾಣಿಸ್ತಕ್ಕಂತ ಬೋನು ಇದಕ್ಕೆ ಹೈಯಾಡ್ ಬೋನ್ ಅಂತ ಕರಿತಾ ಬರ್ತಿದಕ್ಕೆ ಈ ಬೋನ್ ಇದು ಸಪ್ರೇಟ್ ಆಗಿ ಇಲ್ಲಿ ಕಾಣಿಸ್ತಾ ನೋಡಿದ ಈ ಹಯಾಡ್ ಬೋನ್ ಈ ಭಾಗದಾಗ ಒಂದಿರ್ತೈತೆ ಇದಕ್ಕೆ ಹಾಗಾದ್ರ ಮೇಲೆ ಸ್ಕಲ್ ನಲ್ಲಿ ಇಪ್ಪತ್ತೆರಡು ನೋಡ್ತಾ ಬಂದೆವು ಅಯ್ಯಾರ್ಡ್ ಬೋನ್ ಒಂದಾಗ್ತಾ ಆಗ್ತಾ ಇದಕ್ಕೆ ಹೌದಾ ಹಾಗಾದ್ರೆ ಈ ಒಂದು ಇದಕ್ಕೆ ಕರಿತಾ ಇದಕ್ಕೆ ಅಯಾಡ್ ಬೋನ್ ಇಲ್ಲಿ ಒಂದಿರುತ್ತೆ ಇದಕ್ಕೆ ಯಾವುದೇ ಜಾಯಿಂಟ್ ಇರಂಗಿಲ್ಲ ಈ ಭಾಗದಾಗ ಇದು ಒಂದಿರ್ತೈತಿ ಇದಕ್ಕೆ ಯಾವ್ದುಪ್ಪ ಅಂದ್ರೆ ಅಯಾಡ್ ಬೋನ್ ಅಂತ ಕರಿತೀವಿ ಯಾವ್ದಾದ್ರೆ ಹ್ಯಾಂಗಿಂಗ್ ಆಗ್ತಾ ಬಂದಾಗ ಸಮಸ್ಯೆ ಆಗೋದು ಈ ಭಾಗಕ್ಕೆ ಬರ್ತಿದಕ್ಕೆ ಇಲ್ಲಿ ಕರಿತಾ ಇದಕ್ಕೆ ಇದು ಯಾವ್ದಪ್ಪ ಅಂದ್ರೆ ಹಯ್ಯಾಡ್ ಬೋನ್ಸ್ ಕರಿತಾ ಬರ್ತದೆ ಸರಿ ಹಾಗಾದ್ರೆ ಅಯ್ಯಾರ್ಡ್ ಬೋನ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇದು ಒಂದ್ ಅದ ಹಾಗಾದ್ರೆ ಸ್ಕಲ್ ಅಲ್ಲಿ ಇಪ್ಪತ್ತೆರಡು ಹಯಾನ್ ಬೋನು ಒಂದು ಇಷ್ಟ ಆಯ್ತದಕ್ಕೆ ಸರಿ ಹಾಗಾದ್ರೆ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ನೋಡ್ತಾ ಬರೋಣ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಈ ಇಯರ್ ನಲ್ಲಿ ಕಾಣಿಸ್ತಾ ಬರ್ತಿದಕ್ಕೆ ಯಾವುದು ಇಯರ್ ಅಂತ ಬರ್ತಿದಕ್ಕೆ ಸೊ ಆಸಿಕಲ್ಸ್ ಬೋನ್ಸ್ ಅಂತ ಕರಿತಾ ಬರ್ತಿದಕ್ಕೆ ಇಯರ್ ಬೋನ್ಸ್ ಅಥವಾ ಆಸಿಕಲ್ಸ್ ಹಾಗಾದ್ರೆ ಈ ಆಸಿಕಲ್ಸ್ ಅಂತ ಬಂದ್ರೆ ಇಲ್ಲಿ ಕರಿತಾ ಬರ್ತಿದಕ್ಕೆ ಯಾವ್ದಪ್ಪ ಇಲ್ಲಿ ಮೂರದ ಇನ್ನರ್ ಇಯರ್ ಅಂತ ಕರಿತಾ ಬರ್ತಿದಕ್ಕೆ ಯಾವ್ದಕ್ಕೆ ಇನ್ನರ್ ಇನ್ನರ್ ಇಯರ್ ಹೌದಾ ಇಲ್ಲಿ ಇನ್ನರ್ ಇಯರ್ ಅಂತ ಬಂದಾಗ ಇಲ್ಲಿ ಕರಿತಾ ಬರ್ತೀವಿ ಇನ್ನರ್ ಇನ್ನರ್ ಇಯರ್ ಹಾಗಾದ್ರೆ ಇನ್ನರ್ ಇಯರ್ ಅಲ್ಲಿ ಮೂರು ಬೋನ್ಸ್ಗಳು ಬರ್ತಾವೆ ಒಂದೇದು ಮ್ಯಾಲಿಯಸ್ ಎರಡನೇದು ಕರಿತ ಇದಕ್ಕೆ ಇಂಕಾಸ್ ಎರಡನೇ ಮ್ಯಾಲಿಯಸ್ ಇದು ಒಂದೇದ್ ಕರಿತ ಬರ್ತಿದಕ್ಕೆ ಮ್ಯಾಲಿಯಸ್ ಇಂಕಾಸ್ ಸ್ಟೆಫಿಸ್ ಮ್ಯಾಲಿಯಸ್ ಇನ್ಕಾಸ್ ಸ್ಟೆಫೀಸ್ ಹಾಗಾದ್ರೆ ಮ್ಯಾಲಿಯಸ್ ಇಂಕಾಸ್ ಸ್ಟೆಫಿಸ್ ಅಂತ ಕರಿತೀವಿ ಮಾನವನ ದೇಹದೊಳಗಡೆ ಅತ್ಯಂತ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಇದು ಕರಿತಾ ಬರ್ತೀವಿ ಇದಕ್ಕೆ ಸ್ಟಫಿಸ್ ಅಂತ ಕರಿತೀವಿ ಇದಕ್ಕೆ ಇದು ಚಿಕ್ಕ ಮೂಳೆ ಮಾನವ ದೇಹದಲ್ಲಿ ಅತಿ ಚಿಕ್ಕ ಕರಿತಾ ಬರ್ತೀವಿ ಅತಿ ಚಿಕ್ಕ ಅತಿ ಚಿಕ್ಕ ಮೂಳೆ ಮಾನವ ದೇಹದಲ್ಲಿ ಹೊಂದಿರತಕ್ಕ ಅತ್ಯಂತ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಕರಿತಾ ಬರ್ತೀವಿ ಅಂತ ಕರಿತಾ ಬರ್ತೀವಿ ಇದಕ್ಕೆ ಅದಕ್ಕೆ ಮಾನವ ದೇಹದಲ್ಲಿ ಅತ್ಯಂತ ಚಿಕ್ಕದಾಗಿ ಹೊಂದಿರತಕ್ಕಂಥ ಮೂಳೆ ಕರಿತಾ ಬರ್ತೀವಿ ಇದಕ್ಕೆ ಸ್ಟಫಿಸ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಓಕೆನಾ ಸರಿ ಹಾಗಾದ್ರೆ ಇನ್ನರ್ ಇಯರ್ ಅಲ್ಲಿ ಟೋಟಲ್ ಎಷ್ಟಪ್ಪ ಅಂದ್ರೆ ಒಂದು ಕಿವಿಯಾಗ ಮೂರಾದ್ರೆ ಮತ್ತೊಂದು ಕಿವಿಯಾಗ ಮೂರ್ ಆಗ್ತದ ಹಾಗಾದ್ರೆ ಟೋಟಲ್ ಇನ್ನರ್ ಇಯರ್ಸ್ ಗಳ ಸಂಖ್ಯೆ ಆಗ್ತಾ ಬರ್ತದೆ ಅದಕ್ಕೆ ಆರ್ ಆಗ್ತಾ ಬರ್ತದೆ ಹಾಗಾದ್ರೆ ಒಂದ್ ಸ್ವಲ್ಪ ಗೊತ್ತಿರ್ಲಿ ಇಲ್ಲಿ ನೋಡ್ತು ಸ್ಕಲ್ಲು ಇಪ್ಪತ್ತೆರಡು ಇನ್ನರ್ ಇಯರ್ ಆರು ಟೋಟಲ್ ಇಪ್ಪತ್ತೆಂಟಾಯ್ತು ಆಮೇಲೆ ಒಂದು ಹೈಬೋನು ಇಪ್ಪತ್ತು ಒಂಬತ್ತಾಯ್ತು ಇದನ್ನು ಒಟ್ಟಾರಿಯಾಗಿ ಹೆಡ್ ಅಂತ ಕರಿತಾ ಬರ್ತದೆ ಇದಕ್ಕೆ ಟೋಟಲ್ ಸ್ಕಲ್ಲು ಇಪ್ಪತ್ತೆರಡು ಇನ್ನರ್ ಇಯರ್ ಆರು ಈ ಕಡೆ ಮೂರು ಈ ಕಡೆ ಮೂರು ಅದನ್ನು ಶಾರ್ಟ್ ಆಗಿ ಮಿಸ್ ಅಂತ ಕರಿತಿದಕ್ಕೆ ಮಿಲಿಯಾಸ್ ಇಂಕಾಸ್ ಸ್ಟಫಿಸ್ ಅಂತ ಕರಿತಾ ಬರ್ತೀವಿ ಏನಪ್ಪಾ ಅಂದ್ರೆ ಮಿಲಿಯಾಸ್ ಇಂಕಾಸ್ ಟೆಫಿಸ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ಈ ಕಡೆ ಮೂರು ಈ ಕಡೆ ಮೂರು ಟೋಟಲ್ ಎಷ್ಟು ಆಗ್ತಾ ಬಂತಪ್ಪ ಅಂದ್ರೆ ಆರ್ ಆಗ್ತಾ ಬಂತ ಇದಕ್ಕೆ ಸೊ ಹಾಗಾದ್ರೆ ಇಲ್ಲಿ ಇನ್ನರ್ ಇಯರ್ಸ್ ಅಂತ ಬಂದಾಗ ಮೂರು ಮೂರು ಜೊತೆ ಬೋನ್ಸ್ ಗಳು ಹೊಂದಿರ್ತವ ಹಾಗಾದ್ರೆ ಈ ಮೂರು ಜೊತೆ ಅತ್ಯಂತ ಚಿಕ್ಕದ ಯಾವ್ದಪ್ಪ ಅಂದ್ರೆ ಸ್ಟೆಫಿಸ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಓಕೆನಾ ಸರಿ ಹಾಗಾದ್ರೆ ಇಷ್ಟು ಟೋಟಲ್ ಸ್ಕಲ್ಲು ಇನ್ನರ್ ಇಯರ್ ಮತ್ತು ಹೈಯಾಡು ಒಟ್ಟಾರೆಯಾಗಿ ಹೆಡ್ ಅಂತ ಕರಿತೀವಿ ಹಾಗಾದ್ರೆ ಹೆಡ್ ಅಲ್ಲಿ ಒಂದಿರತಕ್ಕಂಥ ಬೋನ್ಸ್ ಗಳ ಸಂಖ್ಯೆ ಟ್ವೆಂಟಿ ನೈನ್ ಆಗ್ತಾ ಬರ್ತದೆ ಅದಕ್ಕೆ ಹಾಗಾದ್ರೆ ಹೆಡ್ ಅಲ್ಲಿ ಟೋಟಲ್ ನಂಬರ್ ಆಫ್ ದಿ ಬೋನ್ಸ್ ಇಲ್ಲಿ ಹಿಡ್ಕೊಂಡು ಟೋಟಲ್ ಹೆಡ್ ಟೋಟಲ್ ಕರಿತಾ ಬರ್ತೀವಿ ಇದಕ್ಕೆ ಈ ಭಾಗಕ್ಕೆ ಯಾವ್ದಪ್ಪ ಅಂದ್ರೆ ಟೋಟಲ್ ಇಪ್ಪತ್ತೊಂಬತ್ತು ಮೂರು ಆರು ಪ್ಲಸ್ ಒಂದ್ ಏಳು ಒಂದ್ ಇಪ್ಪತ್ತೆರಡು ಟೋಟಲ್ ಎಷ್ಟಾಗ್ತಾ ಬಂತು ಇದಕ್ಕೆ ಇಪ್ಪತ್ತೊಂಬತ್ತು ಬೋನ್ಸ್ ಗಳು ಆಗ್ತಾ ಇದಕ್ಕೆ ಸರಿ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಬರೋಣ ನೆಕ್ಸ್ಟ್ ಕರಿತಾ ಬರ್ತೀವಿ ರಿಬ್ ಕೇಜ್ ಅಂತ ಬರ್ತದೆ ನೆಕ್ಸ್ಟ್ ಅದು ಬರ್ತಾ ಅದಕ್ಕೆ ರಿಬ್ಸ್ ಗಳಲ್ಲಿ ನೋಡ್ತಾ ಬರೋಣ ಹಾಗಾದ್ರೆ ಮಾನವ ದೇಹದಲ್ಲಿ ರಿಬ್ಸ್ ಅಂತ ಬಂದಾಗ ಇಲ್ಲಿ ಟೋಟಲ್ ಎಷ್ಟು ಬರ್ತಾವಪ್ಪ ಅಂತ ಬಂದ್ರೆ ಇಲ್ಲಿ ನೋಡಿ ಈ ರಿಬ್ಸ್ ಅಂತ ಬಂದಾಗ ಟೋಟಲ್ ಈ ಕಡೆ ಪೊಕ್ ಕೆಲಬುಗಳು ಅಂತ ಕರಿತೀವಿ ಈ ಕಡೆ ಹನ್ನೆರಡು ಇರ್ತಾವ ಈ ಕಡೆ ಹನ್ನೆರಡು ಇರ್ತಾವ ಟೋಟಲ್ ಎಷ್ಟಾಗ್ತದ ಇಪ್ಪತ್ನಾಕ್ ಆಗ್ತಾ ಬರ್ತದ ಹಾಗಾದ್ರೆ ನೋಡಿ ಈ ಚೆಸ್ಟ್ ಅಂತ ಬಂದಾಗ ಟೂ ರಿಬ್ಸ್ ಒನ್ ಟು ಸೆವೆನ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಟೂ ರಿಬ್ಸ್ ಅದು ಒನ್ ಟು ಸೆವೆನ್ ಅಂತ ಕರಿತಾ ಬರ್ತೀವಿ ಆಮೇಲೆ ಫಾಲ್ಸ್ ರಿಬ್ಸ್ ಅಂದ್ರೆ ಎಂಟರಿಂದ ಹನ್ನೆರಡು ಆಮೇಲೆ ಫ್ಲೋಟಿಂಗ್ ರಿಬ್ಸ್ ಅಂದ್ರೆ ಲಾಸ್ಟ್ ಮೇಲ್ ಕೌಂಟ್ ಮಾಡಿಕೊಂಡು ಲಾಸ್ಟ್ ಹನ್ನೊಂದು ಮತ್ತು ಹನ್ನೆರಡು ನೋಡ್ತಾ ಬರ್ತೀವಿ ಆ ಹನ್ನೊಂದು ಹನ್ನೆರಡು ಯಾವ್ದಪ್ಪ ಅಂತಂದ್ರೆ ಅದು ಫ್ಲೋಟಿಂಗ್ ರಿಪ್ಸ್ ಅಂತ ಕರಿತೀವಿ ತೇಲಾಡುವ ಮೂಳೆಗಳು ಅಂತ ಕರಿತೀವಿ ಮಾನವ ದೇಹದಲ್ಲಿ ತೇಲಾಡುವ ಮೂಳೆಗಳು ಯಾವ್ದಪ್ಪ ಅಂದ್ರೆ ಈ ಕಡೆ ರಿಪ್ಸ್ಗಳಲ್ಲಿ ಕಡೆ ಹನ್ನೊಂದು ಮತ್ತೆ ಹನ್ನೆರಡು ಒಂದಿರ್ತದೆ ಇವಾಗ ಕರಿತಾವ್ ಫ್ಲೋಟಿಂಗ್ ರಿಪ್ಸ್ ಇಲ್ಲಿ ಬರ್ತೀವಿ ಇದಕ್ಕೆ ಇದು ಫ್ಲೋಟಿಂಗ್ ಅಪ್ಪ ಅಂದ್ರೆ ತೇಲಾಡುವ ಕರೀತಾ ಬರ್ತಿದಕ್ಕೆ ತೇಲಾಡುವ ಅದಕ್ಕೆ ತೇಲಾಡುವ ಮೂಳೆ ತೇಲಾಡುವ ಮೂಳೆಗಳು ಅಂತ ಕರಿತ ಇದಕ್ಕೆ ಹಾಗಾದ್ರೆ ತೇಲಾಡುವ ಮೂಳೆಗಳು ಈ ಕಡೆ ಎರಡದ ಆ ಕಡೆ ಎರಡದವ ಈ ಕಡೆ ಕರಿತವೆ ಫ್ಲೋಟಿಂಗ್ ರಿಪ್ಸ್ ಅಂತ ಕರಿತಾ ಬರ್ತದೆ ಇದಕ್ಕೆ ಹನ್ನೊಂದು ಮತ್ತು ಹನ್ನೆರಡು ಒಂದಿರತಂಥ ರಿಪ್ಸ್ ಫ್ಲೋಟಿಂಗ್ ತೇಲಾಡ ಇಲ್ಲಿ ಯಾರಾದ್ರೂ ಹಿಂಗೆ ಒಳಕ ಇಲ್ಲಿ ಪಟ್ಟ ಬಡಿತದ ಹಾಗಾದ್ರೆ ಇಲ್ಲಿ ಬೋನ್ಸ್ ತೇಲಾಡ್ತಿರ್ತಾವೆ ಅಷ್ಟು ಸ್ಟ್ರಾಂಗಸ್ ಇಲ್ಲ ಕೆಲವೊಬ್ಬರು ವೀಕ್ನೆಸ್ ಈ ಪಾರ್ಟ್ ಇರ್ತೈತೆ ಇದಕ್ಕೆ ಈ ಪಾರ್ಟ್ ಅಷ್ಟು ಮಂಟಕ ಎಗ್ರಿ ಬಿಳ್ತಾ ಬರ್ತಾರೆ ಅದಕ್ಕೆ ಕರಿತಾ ಬರ್ತೀವಿ ಹಾಗಾದ್ರೆ ರಿಪ್ಸ್ ಅಂತ ಬಂದಾಗ ಸೊ ಟೋಟಲ್ ರಿಪ್ಸ್ ಅಂತ ಬಂದಾಗ ಟೋಟಲ್ ಎಷ್ಟಾಗ್ತಾ ಬರ್ತಾ ಇಲ್ಲ ಅದಕ್ಕೆ ಇಪ್ಪತ್ ನಾಲ್ಕಾಗ್ತಾ ಬರ್ತವೆ ಯಾಕಂದ್ರೆ ಈ ಕಡೆ ಹನ್ನೆರಡು ಮತ್ತು ಆ ಕಡೆ ಹನ್ನೆರಡು ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಈ ಕಡೆ ಲಾಸ್ಟ್ ಬರ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಒಂದು ಮತ್ತು ಎರಡು ಒಂದ್ ಇರುತ್ತೆ ಟೋಟಲ್ ಹನ್ನೆರಡು ಒಂದ್ ಸೈಡ್ ಹನ್ನೆರಡು ಆದ್ರೆ ಆ ಕಡೆ ಅದ ಹನ್ನೆರಡು ಅದ ಆಮೇಲೆ ಅದ್ರ ಮಧ್ಯದಾಗ ಈ ಬೋನ್ ಒಂದ ಇಲ್ಲಿ ತೋರಿಸ್ತಾ ಬರ್ತೇನೆ ಅದಕ್ಕೆ ಈ ಭಾಗ ಕರಿತಾ ಬರ್ತದಕ್ಕೆ ಮಧ್ಯದಾಗ ಇದೇನು ಭಾಗ ಅದಕ್ಕೆ ಅದ ಈ ಕಲರ್ ಸೇಮ್ ಕಲರ್ ಆಗುತ್ತೆ ಬೇರೆ ತೋರಿಸ್ತೀನಿ ಈ ಕಾಣಿಸ್ತಾ ಬರ್ತೇವೆ ಈ ಹಸಿರು ಈ ಗ್ರೀನ್ ಕಲರ್ ಹಾಕ್ಲಾ ಬರ್ತಲ್ರಿ ಇದಕ್ಕೆ ಕರಿತಾವ್ ಇಲ್ಲಿಂದ ಇದಕ್ಕೆ ಕರಿತಾ ಬರ್ತಕ್ಕೆ ಸ್ಟರ್ನಮ್ ಅಂತ ಕರಿತಾ ಬರ್ತಾ ಇದಕ್ಕೆ ಹಾಗಾದ್ರೆ ಸ್ಟರ್ನಮ್ ಅಪ್ಪ ಅಂತ ಬಂದ್ರೆ ಈ ಈ ಎದೆ ಭಾಗದಲ್ಲಿ ಒಂದಿರ್ತದ ಇದು ರಿಬ್ಸ್ ಗಳ ಜೊತೆಗೆ ಜಾಯಿಂಟ್ ಆಗ್ತಾ ಬಂದಿರ್ತದ ಹಾಗಾದ್ರೆ ರಿಬ್ ರಿಬ್ಸ್ ಟೋಟಲ್ ರಿಬ್ಸ್ ಅಂತ ಬಂದಾಗ ಆಗ್ತಾ ಇದಕ್ಕೆ ರಿಬ್ಸ್ ಇಪ್ಪತ್ನಾಕ್ ಆಗ್ತದ ಅದ್ರ ಜೊತೆಗೆ ಸ್ಟರ್ನಮ್ ಅಂತ ಬಂದಾಗ ಇದಕ್ಕೆ ಯಾವ್ದಪ್ಪ ಅಂದ್ರೆ ಸ್ಟರ್ನಮ್ ಸ್ಟರ್ನಮ್ ಎಷ್ಟಪ್ಪ ಅಂತಂದ್ರೆ ಒಂದು ಸ್ಟರ್ನಮ್ ಅಂತ ಕರಿತೀವಿ ಇದಕ್ಕೆ ಇದು ಒಂದಾಗ್ತದ ಆಗ್ತದ ಹಾಗಾದ್ರೆ ಎರಡು ಕೂಡ್ಕೊಂಡು ಕರಿತಾ ಬರ್ತಿದ್ದಕ್ಕೆ ಚೆಸ್ಟ್ ಅಂತ ಕರಿತೀವಿ ಹಾಗಾದ್ರೆ ರಿಬ್ಸ್ ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಇಪ್ಪತ್ನಾಕ್ ಅಂತ ಹೇಳಬೇಕು ಹಾಗಾದ್ರೆ ಚೆಸ್ಟ್ ಅಂತ ಬಂದ್ರೆ ಹೇಳ್ಬೇಕಪ್ಪ ಅಂದ್ರೆ ಅಂತ ಹೇಳ್ತಾ ಬರ್ಬೇಕು ಇದಕ್ಕೆ ಇವೆರಡು ಎರಡು ಕೂಡ್ಕೊಂಡು ಕರಿತಾ ಬರ್ತಿದಕ್ಕೆ ಚೆಸ್ಟ್ ಹಾಗಾದ್ರೆ ಚೆಸ್ಟ್ ಗಳ ಟೋಟಲ್ ನಂಬರ್ ಆಫ್ ದಿ ಚೆಸ್ಟ್ ಮೀನ್ಸ್ ಟ್ವೆಂಟಿ ಫೈವ್ ಹಾಗಾದ್ರೆ ರಿಪ್ಸ್ ಅಂತಂದ್ರೆ ಟ್ವೆಂಟಿ ಫೋರ್ ಅಂದ್ರೆ ಪೊಕ್ಕಿಲುಗಳ ಸಂಖ್ಯೆ ಇಪ್ಪತ್ನಾಲ್ಕು ಹಾಗಾದ್ರೆ ಚೆಸ್ಟ್ ಗಳ ಸಂಖ್ಯೆ ಅಂತ ಬಂದ್ರೆ ಟೋಟಲ್ ಎಷ್ಟು ಕರಿತ ಬರ್ತೈದಕ್ಕೆ ಇಪ್ಪತ್ತೈದು ಚೆಸ್ಟ್ ಗಳ ಸಂಖ್ಯೆ ಆಗ್ತಾ ಬರ್ತದೆ ಇದಕ್ಕೆ ಇಪ್ಪತ್ತೈದು ಹಾಗಾದ್ರೆ ಚೆಸ್ಟ್ ಅಂತಂದ್ರೆ ರಿಬ್ಸ್ ಪ್ಲಸ್ ಸ್ಟರ್ನಮ್ಮ ರಿಪ್ಸ ಪ್ಲಸ್ ಸ್ಟರ್ನಮ್ ಕುಡ್ಕೊಂಡ್ರೆ ಚೆಸ್ಟ್ ಆಗ್ತದೆ ರಿಬ್ಸ್ ಪ್ಲಸ್ ಸ್ಟರ್ನಮ್ ಕುಡ್ಕೊಂಡ್ರೆ ಚೆಸ್ಟ್ ಆಗ್ತದೆ ಹಾಗಾದ್ರೆ ಚೆಸ್ಟ್ ನ ಬೊನ್ಸ್ ಸಂಖ್ಯೆ ಇಪ್ಪತ್ತೈದು ರಿಬ್ಸ್ ಗಳಂತಂದ್ರೆ ಇಪ್ಪತ್ನಾಕ ಆಗ್ತಾ ಬರ್ತೈತೆ ಇದಕ್ಕೆ ಸರಿ ಹಾಗಾದ್ರೆ ನೆಕ್ಸ್ಟ್ ಈಗ ಇನ್ನೊಂದು ನೋಡ್ತಾ ಬರೋಣ ಚೆಸ್ಟ್ ಆಯ್ತು ರಿಪ್ಸ್ ಆಯ್ತು ನೆಕ್ಸ್ಟ್ ಕರಿತಾ ಬರ್ತೀವಿ ಇದಕ್ಕೆ ವರ್ಟಿಬ್ರಲ್ ಕಾಲಂ ಅಥವಾ ಬ್ಯಾಕ್ ಬೋನ್ಸ್ ಅಂತ ಕರಿತಾ ಇದಕ್ಕೆ ಹಾಗಾದ್ರೆ ಮಾನವನ ದೇಹದಲ್ಲಿ ಈ ಮೂಳೆಗಳ ಸಂಖ್ಯೆ ಬ್ಯಾಕ್ ಬೋನ್ಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತ ಬಂದ್ರೆ ಇಲ್ಲಿ ಕರಿತಾ ಹಾ ಇಲ್ಲಿ ಕರಿತಾ ಬರ್ತಿದಕ್ಕೆ ಬ್ಯಾಕ್ ಬೋನ್ಸ್ ಅಂತ ಬಂದ್ರೆ ಇಲ್ಲಿ ನೋಡಿ ಟೋಟಲ್ ಎಷ್ಟಾಗ್ತಾ ಬರ್ತಾ ಅಂದ್ರೆ ಇಪ್ಪತ್ತ ಆರ್ ಆಗ್ತಾ ಬರ್ತೈತಿ ಸಂಖ್ಯೆ ಅಂತ ಬಂದ್ರೆ ಇದು ಇಪ್ಪತ್ತ ಆರು ಆಗ್ತಾ ಬರ್ತೈತೆ ಟೋಟಲ್ ಎಷ್ಟಾಗ್ತೈತಿ ಅದಕ್ಕೆ ಇಪ್ಪತ್ತ ಆರು ಬ್ಯಾಕ್ ಬೋನ್ಸ್ ಗಳ ಸಂಖ್ಯೆ ಇಪ್ಪತ್ತ ಆರು ಆಗ್ತಾ ಬರ್ತೈತೆ ಇದಕ್ಕೆ ಹನ್ನೆರಡು ಇಲ್ಲಿ ಏಳು ಏಳು ಹನ್ನೆರಡು ಪ್ಲಸ್ ಐದು ಟೋಟಲ್ ಆಗ್ತಾ ಬರ್ತಪ್ಪ ಅಂದ್ರೆ ಇದು ಇಪ್ಪತ್ತಾರು ಆಗ್ತಾ ಬರ್ತೈತೆ ಇದಕ್ಕ ಹಾಗಾದ್ರೆ ಇಲ್ಲಿ ಮಾನವ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ ಬೋನ್ ಇಲ್ಲಿ ಕಾಣಿಸ್ತಾ ಬರ್ತದೆ ನೋಡ್ರಿ ಟೋಟಲ್ ಬ್ಯಾಕ್ ಗಳ ಸಂಖ್ಯೆ ಇಪ್ಪತ್ತಾರ ಹಾಗಾದ್ರೊಂದು ಸ್ವಲ್ಪ ಗೊತ್ತಿರಲಿ ಇದು ಅಡಲ್ಟ್ಸ್ ಅಲ್ಲಿ ಎಷ್ಟಿರ್ತದಪ್ಪ ಅಂತಂದ್ರೆ ಇಪ್ಪತ್ತಾರು ಇರ್ತದೆ ಚೈಲ್ಡ್ಸ್ ಗಳಲ್ಲಿ ಎಷ್ಟಿರ್ತದಪ್ಪ ಅಂತಂದ್ರೆ ಅದನ್ನ ಮೂವತ್ತು ಕಿಂತ ಹೆಚ್ಚೊಂದಿರ್ತದೆ ಚೈಲ್ಡ್ಸ್ ಗಳಲ್ಲಿ ಮೂವತ್ತೊಂದ್ರೆ ಅಡಲ್ಟ್ಸ್ಗಳಲ್ಲಿ ಎಷ್ಟಿರ್ತೈತಪ್ಪ ಅಂದ್ರೆ ಇದಕ್ಕೆ ಚೈಲ್ಡ್ಗಳಲ್ಲಿ ಗಳಲ್ಲಿ ಬರ್ತೇವೆ ಇದಕ್ಕೆ ಚೈಲ್ಡ್ ಅದಕ್ಕ ಚೈಲ್ಡ್ಗಳಲ್ಲಿ ಇರ್ತದ ಆದ್ರೆ ಅಡಲ್ಟ್ ಅಡಲ್ಟ್ ಅಂದ್ರೆ ಅಂದ್ರೆ ಇಪ್ಪತ್ತು ಹಾಗಾದ್ರೆ ವಯಸ್ಕರಲ್ಲಿ ವಯಸ್ಕರಲ್ಲಿ ಅಂತ ಬಂದಾಗ ಒಟ್ಟು ಇದ್ರ ಸಂಖ್ಯೆ ಎಷ್ಟಾಗ್ತಾ ಬರುತ್ತಪ್ಪ ಅಂತಂದ್ರೆ ಇದು ಇಪ್ಪತ್ತಾರು ಆಗ್ತಾ ಬರುತ್ತೆ ವಯಸ್ಕರಲ್ಲಿ ಇಪ್ಪತ್ತಾರು ಹಾಗಾದ್ರೆ ಟೋಟಲ್ ನೋಡ್ತಾ ಬರೋಣಕ್ಕೆ ನಾನು ಫಸ್ಟ್ ಈಗ ಎಕ್ಸಿಎಲ್ ಸ್ಕೆಲ್ಟನ್ ಸಿಸ್ಟಮ್ ಅಂತಂದ್ರೆ ಏನೆಲ್ಲ ನೋಡ್ತಾ ಬಂದೇವೆ ಇದಕ್ಕೆ ಯಾವ್ದಪ್ಪ ಅಂದ್ರೆ ಎಕ್ಸಿಎಲ್ ಕರಿತಾ ಬರ್ತೇವೆ ಇದಕ್ಕೆ ಎಕ್ಸಿಎಲ್ ಸ್ಕೆಲ್ಟನ್ ಸಿಸ್ಟಮ್ ಎಕ್ಸಿಎಲ್ ಸ್ಕೆಲ್ಟನ್ ಸಿಸ್ಟಮ್ ಅಲ್ಲಿ ಫಸ್ಟ್ ಯಾವ್ದು ನೋಡ್ತಾ ಬಂದೇವಲ್ಲ ಇದಕ್ಕೆ ಸ್ಕಲ್ ನೋಡ್ತಾ ಬಂದ ಇದಕ್ಕೆ ಅದಕ್ಕೆ ಫಸ್ಟ್ ಒಂದು ಯಾವ್ದು ನೋಡ್ತಾ ಬಂದ ಇದಕ್ಕೆ ಸ್ಕಲ್ ಹಾಗಾದ್ರೆ ಟೋಟಲ್ ಸ್ಕಲ್ಗಳ ಸಂಖ್ಯೆ ಅದಕ್ಕೆ ಇಪ್ಪತ್ತೆರಡು ಆಯ್ತು ಆಮೇಲೆ ಇಯರ್ ಅದಕ್ಕೆ ಇಯರ್ ಇಯರ್ ಅಪ್ಪ ಅಂದ್ರೆ ಇನ್ನರ್ ಅಂದ್ರೆ ಇಯರ್ಸ್ ಅಂತ ಬಂದಾಗ ಎರಡು ಕಡೆ ಅಂತ ಟೋಟಲ್ ಎಷ್ಟಾಯ್ತು ಇದಕ್ಕೆ ಆರ್ ಆಗ್ತಾ ಬಂತು ಆಮೇಲೆ ಹಯಾರ್ಡ್ ಬೋನ್ ಅದಕ್ಕೆ ಕರಿತಾ ಬರ್ತೀವಿ ಹೈಯಾರ್ಡ್ ಬೋನ್ ಎಷ್ಟಾಯ್ತು ಇದಕ್ಕೆ ಒಂದಾಯ್ತು ಎಸ್ ಅದಾದ್ಮೇಲೆ ನೆಕ್ಸ್ಟ್ ಕರಿತಾ ಬರ್ತೀವಿ ಇದಕ್ಕೆ ಅದಕ್ಕೆ ರಿಪ್ಸ್ ಅಂತ ಬರ್ತದ ಹಾಗಾದ್ರೆ ರಿಪ್ಸ್ ಅಂದ್ರೆ ಎಷ್ಟಾಗ್ತಾ ಬಂತು ಇದಕ್ಕೆ ರಿಬ್ಸ್ ಅಂತ ಬಂತು ಹಾಗಾದ್ರೆ ರಿಬ್ಸ್ ಅಂತ ಬಂದಾಗ ಎಷ್ಟು ಆಗ್ತಾ ಬಂತು ಹಾಗಾದ್ರೆ ನೆಕ್ಸ್ಟ್ ಕರಿತಾ ಬರ್ತಾ ಇದಕ್ಕೆ ಸ್ಟರ್ನಮ್ ಅಂತ ಬರ್ತದ ಸ್ಟರ್ನಮ್ ಸ್ಟರ್ನಮ್ ಅಂತ ಕರಿತಾವೆ ಸ್ಟರ್ನಮ್ ಎಷ್ಟು ಆಗ್ತಾ ಬರ್ತಾ ಅದಕ್ಕೆ ಒಂದು ಸ್ಟರ್ನಮ್ ಎಷ್ಟು ಎಷ್ಟಾಗ್ತದ ಆಗ್ತಾ ಬಂತು ಎಸ್ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಬ್ಯಾಕ್ ಬೋನು ನೆಕ್ಸ್ಟ್ ಯಾವ್ದು ಬರ್ತಾ ಅದಕ್ಕೆ ಬ್ಯಾಕ್ ಬೋನು ನೆಕ್ಸ್ಟ್ ಯಾವ್ದಲ್ಲಿ ಅದಕ್ಕೆ ಬ್ಯಾಕ್ ಬೋನ್ ಅಂತ ಕರಿತಾ ಬರ್ತಾ ಇದಕ್ಕೆ ಹಾಗಾದ್ರೆ ಬ್ಯಾಕ್ ಬೋನ್ ಅಂತ ಬಂದಾಗ ಅಡಲ್ಟ್ಸ್ ಬ್ಯಾಕ್ ಬೋನ್ ಅಂತ ಬಂದಾಗ ಎಷ್ಟು ಆಗ್ತಾ ಬರ್ತದೆ ಹಾಗಾದ್ರೆ ಟೋಟಲ್ ಮಾಡ್ಕೊಂಡ್ರೆ ಎಷ್ಟಾಗ್ತಾ ಬಂತಿದಕ್ಕೆ ಸೊ ಟೋಟಲ್ಲು ಇಷ್ಟು ಮಾಡ್ತಾ ಬಂದಾಗ ಆರು ಒಂದು ಏಳು ಏಳು ನಾಲ್ಕು ಹನ್ನೊಂದು ಹನ್ನೊಂದು ಒಂದು ಎರಡು ಸೊ ಹನ್ನೊಂದು ಇದು ಒಂದು ಹನ್ನೆರಡು 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 ಆಯ್ತು ಇದು ಎಂಟು ಟೋಟಲ್ ಸೊನ್ನೆ ಇಪ್ಪತ್ತಕ್ಕೆ ಸೊನ್ನೆ ಕೆಲ ಎರಡು ಎರಡು ನಾಲ್ಕು ಆರು ಇದು ಎಂಟು ಹಾಗಾದ್ರೆ ಟೋಟಲ್ ಎಷ್ಟಪ್ಪ ಅಂದ್ರೆ ಆಕ್ಸಿಲ್ ಸ್ಕೆಲ್ಟನ್ ಸಿಸ್ಟಮ್ ಟೋಟಲ್ ಬೋನ್ಸ್ ಸಂಖ್ಯೆ ಎಷ್ಟು ಎಷ್ಟಾಗ್ತಾ ಬಂತಿದಕ್ಕೆ ಟೋಟಲ್ ಎಂಬತ್ ಆಗ್ತಾ ಬಂತಿದಕ್ಕೆ ಹಾಗಾದ್ರೆ ಟೋಟಲ್ ಇಷ್ಟು ತನಕ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ನಲ್ಲಿ ಮಾನವನ ದೇಹದಲ್ಲಿರ್ತಕ್ಕಂತಹ ಒಟ್ಟು ಮೂಲಗಳ ಸಂಖ್ಯೆ ನಿಮ್ಗೆ ಗೊತ್ತಾಯ್ತು ಎಷ್ಟಪ್ಪ ಅಂದ್ರೆ ಟೋಟಲ್ ಅಲ್ಲಿ ಸ್ಕೆಲ್ಟನ್ ಸಿಸ್ಟಮ್ ನಲ್ಲಿ ನೂರ ಇಪ್ಪತ್ ಅಪೆಂಡಿಕುಲರ್ ಸ್ಕೆಲ್ಟನ್ ಸಿಸ್ಟಮ್ ನಲ್ಲಿ ನೂರ ಇಪ್ಪತ್ತಾರು ಮತ್ತು ಆಕ್ಸಿಯಲ್ ಸ್ಕೆಲ್ಟನ್ ಸಿಸ್ಟಮ್ ಟೋಟಲ್ ಎಷ್ಟು ಬೋನ್ಸ್ಗಳು ಬಂತಪ್ಪ ಅಂದ್ರೆ ಎಂಬತ್ತು ಬೋನ್ಸ್ಗಳು ಬಂತು ಇದಕ್ಕೆ ಹೌದಾ ಹಾಗಾದ್ರೆ ಟೋಟಲ್ ಕರಿತಾ ಬರ್ತೀವಿ ಸೊ ನೋಡಿ ಇಲ್ಲಿ ಎರಡು ಕೂಡ ಇಲ್ಲಿ ಅಪೆಂಡಿಕ್ಯುಲರ್ ಅಂತ ಬಂದಾಗ ಅದಕ್ಕೆ ಅಪೆಂಡಿಕ್ಯುಲರ್ 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 ಸ್ಕೆಲಿಟನ್ ಸಿಸ್ಟಮ್ ಅಂತ ಬಂದಾಗ ಟೋಟಲ್ ನೂರ ಇಪ್ಪತ್ತಾರು ಆಯ್ತು ಹಾಗಾದ್ರೆ ಎಕ್ಸಿಎಲ್ ಅಂತ ಬಂದಾಗ ಕರೀತಾ ಬರ್ತೀವಿ ನೆಕ್ಸ್ಟ್ ಎಕ್ಸೆಲ್ ಅಂತ ಬಂದರೆ ಬಂದ್ರೆ ಇದಕ್ಸಿಎಲ್ ಎಸ್ ಎಕ್ಸಿಎಲ್ ಸ್ಕೆಲಿಟಾನ್ ಸಿಸ್ಟಮ್ ಅಂತ ಬಂದಾಗ ಟೋಟಲ್ ಎಷ್ಟಾಗ್ತಾ ಬಂತಪ್ಪ ಅಂದ್ರೆ ಎಂಬತ್ತು ಆದ್ರೆ ಎರಡು ಕೂಡ್ಕೊಂಡು ಎಷ್ಟಾಗ್ತಾ ಬಂತಪ್ಪ ಅಂತಂದ್ರೆ

ಪೆಲ್ವಿಕ್ ನಲ್ಲಿ ಎರಡು ಆಮೇಲೆ ಕರಿತ ಪೆಲ್ವಿಕ್ ಅಥವಾ ಹಿಪ್ ಬೋನ್ಸ್ ಬರ್ತಾವ ಆಮೇಲೆ ಇಲ್ಲಿ ಕರಿತದಾ ಕ್ಲಾವಿಕ್ ಅಲ್ಲು ಎರಡು ಸ್ಕೆಪುಲಾ ಎರಡು ಟೋಟಲ್ ಎಷ್ಟ ಅಂದ್ರೆ ಆಮೇಲೆ ಎಕ್ಸೆಲ್ ಅಂತ ಬಂದಾಗ ಫಸ್ಟ್ ಕರಿತ ಬರ್ತದೆ ಸ್ಕಲ್ ಇಪ್ಪತ್ತೆರಡು ಆಯ್ತು ಆಮೇಲೆ ಅದ್ರ ಜೊತೆಗೆ ಸ್ಕಲ್ ಅಲ್ಲಿ ಅದು ಇಪ್ಪತ್ತೆರಡು ಇದರಲ್ಲಿ ಎರಡು ವಿಧ ಒಂದು ಕ್ರ್ಯಾನಿಕಲ್ಲು ಮತ್ತು ಫೇಸಿಯಲ್ ಕ್ರಿಕಲ್ ಎಂಟು ಫೇಸಿಯಲ್ ಹದಿನಾಲ್ಕು ಅದಾದ್ಮೇಲೆ ಇನ್ನರ್ ಇಯರ್ ಈ ಕಡೆ ಮೂರು ಈ ಕಡೆ ಮೂರು ಆಮೇಲೆ ಹೈ ಆಡ್ ಬೋನು ಒಂದು ಟೋಟಲ್ ಹೆಡ್ ಅಂದ್ರೆ ಇಪ್ಪತ್ತೊಂಬತ್ತು ಚೆಸ್ಟ್ ಚೆಸ್ಟ್ ಕರಿತದೆ ಚೆಸ್ಟ್ ಅಂದ್ರೆ ಇಪ್ಪತ್ನಾಕು ರಿಪ್ಸ್ ಅಂತ ಬಂದಾಗ ಪ್ಲಸ್ ಸ್ಟರ್ನಮ್ಮ ಕುಡ್ಕೊಂಡು ಚೆಸ್ಟ್ ಅಂತ ಕರಿತೀವಿ ಚೆಸ್ಟ್ ಬೋನ್ಸ್ಗಳ ಸಂಖ್ಯೆ ಇಪ್ಪತ್ತ ಐದು ಅಂತ ಹೇಳ್ಬೇಕು ರಿಪ್ಸ್ ಅಂತಂದ್ರೆ ಇಪ್ಪತ್ತ ನಾಲ್ಕು ಅಂತ ಹೇಳ್ಬೇಕು ಆಮೇಲೆ ಬ್ಯಾಕ್ ಬೋನ್ ಅಂತ ಬರ್ತದ ಬ್ಯಾಕ್ ಬೋನ್ ನಲ್ಲಿ ಅಡಲ್ಟ್ಸ್ ಅಂತ ಬಂದಾಗ ಇಪ್ಪತ್ತಾರು ಹಾಗಾದ್ರೆ ಸ್ಕಲ್ ಇನ್ನರಿಯರ ಟೋಟಲ್ ಇಪ್ಪತ್ತೊಂಬತ್ತು ರಿಬ್ಸ್ ಮತ್ತು ಸ್ಟರಡು ಚೆಸ್ಟ್ ಆಯ್ತು ಆಮೇಲೆ ಬ್ಯಾಕ್ ಬೋನು ಟೋಟಲ್ ಎಷ್ಟಾಯ್ತು ಎಂಬತ್ತಾಯ್ತು ಇಷ್ಟು ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಇದರಲ್ಲಿ ಮೂಳೆಗಳ ಸಂಖ್ಯೆ ಎರಡ್ನೂರ ಆರು ಬಂದಿದ್ದಕ್ಕೆ ಹೌದಾ ಇಷ್ಟು ನಾವು ಸಿಂಪಲ್ ಲ್ಯಾಂಗ್ವೇಜ್ ಒಳಗಡೆ ಅರ್ಥ ಆಗೋ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಇದನ್ನ ನೋಡ್ತಾ ಬಂದೆ ಅದಕ್ಕೆ ಮುಂದಿನ ಕ್ಲಾಸ್ ಅಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ ಎಸ್ ಯು ಥ್ಯಾಂಕ್ ಯು ಸೋ ಮಚ್